ಗಾಡಿನ ಬೇಕಾದ ಪೆಟ್ರೋಲ್ ಅಲ್ಲಿ ಓಡಿಸಬಹುದು, ಬೇಕಾದ ಎಲೆಕ್ಟ್ರಿಕ್ ಅಲ್ಲೂ ಓಡಿಸಬಹುದು. ಇವು ಒಳ್ಳೊಳ್ಳೆ ಕಂಟ್ರೋಲರ್ಸ್, ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ, ತುಂಬಾ ಬಾಳಿಕೆ ಬರುತ್ತೆ ನೋಡಿ. ಓ ಓ ಓ ಓ ಓ ಓ ಓ ಓ ಓ ಯಾವ ರೇಂಜ್ ಓಡ್ತಾ ಇದೆ ನೋಡಿ. ಹಿಂದಿ ಹೋಗೋ ಒಂದು ನೋಡ್ತೀನಿ ಬ್ರೋ, ನಾನು ತಮಿಳು ಒಂದು ನೋಡ್ತೀನಿ ಮಚ್ಚಾ, ಏನು ಸಕ್ಕತ್ತಾಗಿ ಮಾಡ್ತಾನೆ ಗೊತ್ತಾ, ಎಲ್ಲೆಲ್ಲ ಹೋಗ್ತಾನೆ. ಅದನ್ನು ಸ್ಟಾಪ್ ಮಾಡಿ ನೀವು ಕನ್ನಡದವ್ರು ಯಾವಾಗ ಸಪೋರ್ಟ್ ಮಾಡ್ತೀರಾ, ನಿಮಗೆ ಎಲ್ಲ ಥರ ಕಂಟೆಂಟ್ಸು ಕನ್ನಡದಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡ್ತಾ ಇದ್ದೀವ ನೀವು, ಯಮಹಾ ಫೆಸಿನೋನ ತಂದಿದ್ದೀವಿ. ಈ ಯಮಹಾ ಫೆಸಿನೋನ ನಾವು 2-in-1 ಕನ್ವರ್ಟ್ ಮಾಡಿದ್ದೀವಿ. ಸೊ 2-in-1 ಅಂದರೆ ನಿಮಗೆ ನಾರ್ಮಲಾಗಿ ಗೊತ್ತಿರುತ್ತೆ, ಲೈಕ್ ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಈ ಗಾಡಿನ ಬೇಕಾದ ಪೆಟ್ರೋಲಲ್ಲೂ ಓಡಿಸ್ಬೋದು, ಬೇಕಾದರೆ ಎಲೆಕ್ಟ್ರಿಕಲ್ಲೂ ಓಡಿಸ್ಬಹುದು. ಸೊ ಆ ಥರ ಫೆಸಿನೋಗೆ ಫಸ್ಟ್ ಟೈಮ್ ಮಾಡಿರೋದು ನಾವೇ. ಇದುವರೆಗೂ ಯಮಹಾ ಗಾಡಿಗಳು ಯಾರೂ ಮಾಡಿಲ್ಲ, ರೇಜೆಡ್ ಒಂದು ಮಾಡಿದ್ವಿ, ಈಗ ಫೆಸಿನೋಗೆ ಒಂದು ಮಾಡಿದ್ವಿ. ಸೊ ಕಸ್ಟಮರ್ ಬಂದುಬಿಟ್ಟು ಇಲ್ಲೇ ಸಿಟಿಯೆಲ್ಲ ಕಮ್ಯೂಟ್ ಮಾಡಬೇಕಾಗಿತ್ತು. ಸೊ ಆದ್ದರಿಂದ ಒಂದು 60-70 ರೇಂಜಲ್ಲಿ ಸಾಕು ನಮಗೆ, ತುಂಬ ಜಾಸ್ತಿ ಇಲ್ಲ, ಏನು ಬೇಡ ಅಂತ ಹೇಳಿ ಈ ಥರ ತೊಗೊಂಡೋಗಿದ್ದಾರೆ ಮಾಡಿಸ್ಕೊಂಡು. ಇದಕ್ಕೆ ಕಾಸ್ಟು ಎಲ್ಲ ಎಷ್ಟಾಯಿತು, ಏನು ಕತೆ, ಆಮೇಲೆ ಎಷ್ಟು ರೇಂಜ್ ಹೋಗುತ್ತೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲು ಕನ್ನಡದಲ್ಲಿ ಫೆಸಿನೋನ ಕನ್ವರ್ಟ್ ಮಾಡಿರೋದು ಬಿಡಿ, ಇಂಡಿಯಾದಲ್ಲೇ ಯಮಹಾ ಫೆಸಿನೋ ಯಾರೂ ಮಾಡಿಲ್ಲ. ಸೊ ನಾವೇ ಮಾಡ್ತಿರೋದು, ಇದೊಂದು ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಮ್ಮ ಜಗದೀಶ್ ಅವ್ರು ಮಾಡಿರೋದು, ನಿಮಗೆ ನಾರ್ಮಲಾಗಿ ಗೊತ್ತಿರುತ್ತೆ, ಲೈಕ್ ಹಬ್ ಮೋಟರ್ ಇತ್ತ ಕನ್ವರ್ಟ್ ಮಾಡ್ಕೊಳ್ಳೋ ಎಲ್ಲ ವೀಡಿಯೋಸ್ಗಳನ್ನೂ ನಾವು ಮಾಡಿದ್ದೀವಿ, ಎಷ್ಟೊಂದು ಜನ ಕಸ್ಟಮರ್ಸು ಮಾಡಿಸ್ಕೊಂಡು ಹೋಗಿದ್ದಾರೆ. ಈ ಕಸ್ಟಮರ್ ರಿವ್ಯೂನು ಬರುತ್ತೆ. ಸೊ ನಿಮಗೆ ನನ್ನ ಚಾನಲಲ್ಲಿ ಅಕಸ್ಮಾತ್ ಬೇಕು ಕಸ್ಟಮರ್ ರಿವ್ಯೂ ಅಂದರೆ ಈ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ಮಾಡಿಸ್ಕೊಂಡು ಹೋಗಿರೋದ ಕಸ್ಟಮರ್ ರಿವ್ಯೂ ಏನಾದರೂ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ನೀವು ಕಮೆಂಟ್ ಹಾಕಿ, ಆವಾಗ ನಾನು ನೆಕ್ಸ್ಟು ಜೊತೆ ಹೋಗಿ ಕಸ್ಟಮರ್ ಹತ್ರ ಮಾತಾಡ್ಸ್ಕೊಂಬರ್ತೀನಿ, ಇಲ್ಲ ಅವ್ರನ್ನೇ ಕರೆಸ್ತೀನಿ. ನಾರ್ಮಲಾಗಿ ನಮ್ಮ ಜಗದೀಶ್ ಅವ್ರ ಚಾನಲಲ್ಲಿ ಇದ್ದೇ ಇರುತ್ತೆ ಕಸ್ಟಮರ್ ರಿವ್ಯೂಸ್ ಎಲ್ಲ, ಲೈಕ್ ಅವ್ರ ಗಾಡಿ ಯಾವುದೇ ತೊಗೊಂಡು ಹೋದೂ ಏನೇ ತೊಗೊಂಡು ಹೋದೂ ಕಸ್ಟಮರ್ ರಿವ್ಯೂಸ್ ಎಲ್ಲ ಅವ್ರದಲ್ಲಿ ಬಂದೇ ಬರುತ್ತೆ. ಬಟ್ ನನ್ನ ಚಾನಲ್ ಅಷ್ಟೊಂದೆಲ್ಲ ಬರೋಲ್ಲ. ನಿಮಗೆ ಅದು ಅಕಸ್ಮಾತಾಗಿ ಬೇಕು, ನೀವು ಮಾಡಿಸ್ಕೊತಿದ್ದಾಗೂ ನಾನು ಜಗದೀಶ್ ಚಾನಲ್ಕಿಂತ ನಿನ್ನ ಚಾನಲ್ ನೋಡಬೇಕು ಅಂತ ಅನಿಸೆ, ನನಗೆ ಕಮೆಂಟ್ ಮಾಡಿ, ನಾನು ಕಸ್ಟಮರ್ ರಿವ್ಯೂನ ತೊಗೋತೀನಿ. ಲೈ ನೀನು ತುಂಬ ಸಲ ಆ್ಯಡ್ ಮಾಡ್ತಿದ್ದೆ ಕಣ ವೀಡಿಯೋನ. ಸೊ ನೋಡ್ಬೋದು ಇಲ್ಲಿ ಹಬ್ ಮೋಟರ್ನ ಯೂಸ್ ಮಾಡಿದ್ದೀವಿ. ಸೊ ಈ ಹಬ್ ಮೋಟರಿಂದನೇ ಲೈಕ್ ನಾರ್ಮಲಾಗಿ ಒಂದು ಸ್ವಲ್ಪ ಪವರ್ಫುಲ್ ಮೋಟರ್ಸ್ನೇ ಯೂಸ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಬರ್ತಿರೋ ಗಾಡಿಗಳಿಗೆಲ್ಲ ಕಂಟ್ರೋಲರ್ ಅಷ್ಟೇ ತುಂಬ ಹೈ ಕಂಟ್ರೋಲರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಫಸ್ಟು ನೀವು ಸ್ಟಾರ್ಟಿಂಗ್ ವೀಡಿಯೋಸು ಒಂದು 2-3 ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ, ನಾನು ಫುಲ್ ಪ್ಲೇಲಿಸ್ಟೇ ಹಾಕ್ಬಿಟ್ಟಿದ್ದೀನಿ 2-in-1 ಅಂತ. ಸೊ ಆ ಪ್ಲೇಲಿಸ್ಟಲ್ಲಿ ನೋಡಿದ್ರೆ ಅವಾಗ ಯೂಸ್ ಮಾಡಿದ್ದೆಲ್ಲ ಸ್ವಲ್ಪ ಮಿಡ್ ರೇಂಜಲ್ಲಿರೋ ಕಂಟ್ರೋಲರ್ಸು, ಬಟ್ ಇವಾಗೆಲ್ಲ ಹೈ ಲೆವೆಲ್ ಫುಲ್ ಟಾಪ್ ನಾಚಲ್ಲೆಲ್ಲ ಯೂಸ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಂಟ್ರೋಲರ್ಸು, ತುಂಬ ಸ್ಪೀಡಾಗಿ ಹೋಗುತ್ತೆ, ತುಂಬ ಬಾಳಿಕೆ ಬರುತ್ತೆ, ಆಮೇಲೆ ತುಂಬಾ ಒಂಥರ ಡ್ಯೂರೇಬಲ್ ಅಂತಲೇ ಹೇಳ್ಬೋದು. ಆ ಥರ ಇರೋ ಕಂಟ್ರೋಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಈ ಕಡೆ ಬಂದರೆ ನೋಡಿ, ಇಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಇದೆ ಅವೆಲ್ಲ ತೋರಿಸುತ್ತೆ. ಆಮೇಲೆ ಇಲ್ಲಿ ಆನ್ ಮಾಡ್ಕೋಬೇಕು ಅಂದರೆ ನೋಡಿ, ಹಿಂಗೆ ಒತ್ತದೆ ಬ್ಲೂ ಲೈಟ್ ಬರುತ್ತೆ ನೋಡಿ, ಇಷ್ಟೇ ಆಫು ಆನು ಹಿಂಗೆ ಮಾಡಿಕೊಂಡು. ಎಲೆಕ್ಟ್ರಿಕ್ಗೆ ಎಲೆಕ್ಟ್ರಿಕ್ ಬೇಡ ಅಂದರೆ ಈಗ ಆಫ್ ಮಾಡಿಬಿಟ್ಟು ಹಿಂಗೆ ಆನ್ ಮಾಡಿದರೆ ಪೆಟ್ರೋಲಲ್ಲಿ ಓಡಿಸ್ಕೊಂಡು ಹೋಗ್ಬೋದು ನೋಡಿ, ಗಾಡಿ ಆನ್ ಆಗುತ್ತೆ, ಇಲ್ಲ ಲೈಟೆಲ್ಲ ಆನ್ ಆಗುತ್ತೆ. ಇಲ್ಲ ಅಂದರೆ ಎಲೆಕ್ಟ್ರಿಕ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ಮುಂದೆಗಡೆ ಇಲ್ಲಿ ನೋಡಿ, ಹೆಡ್ಲೈಟ್ ಬೇಕು ಅಂದ್ರೂ ನಿಮಗೆ ಫಾಗ್ ಲೈಟ್ ಥರ ಒಂದು ಚಿಕ್ಕ ಲೈಟ್ ಇದೆ, ಆ ಲೈಟ್ ಬೇಕಂದರೆ ಬರುತ್ತೆ. ಅದಕ್ಕೆ ಅಂತಲೇ ಈ ಸ್ವಿಚ್ನ ಇಲ್ಲಿ ಇಟ್ಟಿದ್ದಾರೆ, ಇದೊಂದು 2-3 ಸ್ವಿಚ್ಗಳೆಲ್ಲ ಹಾಕಿದ್ದಾರೆ ಚಿಕ್ಕ ಚಿಕ್ಕವಾಗಿಲ್ಲ. ಆಮೇಲೆ ಬ್ಯಾಟ್ರಿ ಪರ್ಸೆಂಟೇಜ್ ಒಂದು ಕರೆಕ್ಟಾಗಿ ತೋರಿಸುತ್ತೆ. ಚಾರ್ಜ್ ಮಾಡೋದಕ್ಕೆ ನಿಮಗೆ ಮಿನಿಮಮ್ ಒಂದು 3-4 ಅವರ್ ಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ರೀಸೆಂಟಾಗಿ ಹೆವಿ ಮಳೆ ಬರ್ತಾ ಇದೆ, ಸಂಜೆ ಆಗ್ತಿದ್ದಂಗೆ. ಇವಾಗ 3 ಗಂಟೆ, ಆ್ಯಕ್ಚುಲಿ 3 ಗಂಟೆಗೆ ಮಳೆ ಸ್ಟಾರ್ಟ್ ಆಗೋಗಿದೆ. ಸೊ ವೀಡಿಯೋ ಮಾಡೋದು ತುಂಬಾ ಕಷ್ಟನೇ ಹೇಳ್ಬೋದು, ಓಡಿಸೋದಕ್ಕೆಲ್ಲ ಇನ್ನೂ ತಲೆನೋವುಗಳೇ. ಸೊ ಅಂಥದ್ರಲ್ಲೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ, ಟಕ್ 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 ಅಂತ ಹಂಗೆ ಲೈಕ್ ಹಾಕ್ಬಿಡಿ. ಸೊ ರೀಸೆಂಟಾಗಿ ಈ ಗಾಡಿನ ನಮ್ಮ ಜಗದೀಶ್ ಅವ್ರು ಮಾಡಿ ತುಂಬಾ ದಿನ ಆಗಿದೆ, ಲೈಕ್ ಒಂದು ತಿಂಗಳ ಮೇಲೆ ಆಗೋಗಿತ್ತು. ಬಟ್ ಅವ್ರು ರೀಸೆಂಟಾಗಿ ಒಂದು ಯಾವುದೇ ಸಪ್ರೇಟ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಎಲೆಕ್ಟ್ರಿಕ್ ಕ್ರೂಸರ್ ಬೈಕ್ನ ರೆಡಿ ಮಾಡ್ತಿದ್ದಾರೆ. ಸೇಮ್ ನಿಮ್ಮ ಅಣ್ಣ ಬಾಂಡ್ ಮೂವಿ ನೋಡಿದಿರಲ್ವ, ಅಪ್ಪು ಅವ್ರು ಯೂಸ್ ಮಾಡಿರೋದು. ಸೊ ಅದೇ ಥರ ಗಾಡಿನೇ, ಸೇಮ್ ಕ್ರೂಸರು, ಫುಲ್ ಸೇಮ್ ಟು ಸೇಮ್ ಹಂಗೆ ಇದೆ. ಅದನ್ನು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತಾ ಇದೆ, ಕನ್ವರ್ಟ್ ಅಲ್ಲ ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಸೇಲ್ಸ್ಗೂ ಕಳಿಸ್ತೀವಿ, ಒಂದೆರಡು ಗಾಡಿ ಎಲ್ಲ, 1,000 ಗಾಡಿ ಮಾಡ್ತೀವಿ. ಸೊ ಇವೆಲ್ಲ ನಾರ್ಮಲಾಗಿ ಯಾರ ಕಸ್ಟಮರ್ ಕೇಳೋದು ಅಷ್ಟೇ, ಬಟ್ ಅದೆಲ್ಲ ನಾವು ಕಂಪ್ಲೀಟಾಗಿ ಸೇಲ್ಸ್ಗೆ ಅಂತಲೇ ಮಾಡ್ತೀವಿ. ಸೇಮ್ ಅಣ್ಣಾಬಾಂಡ್ ಮೂವಿಲಿ ಅಪ್ಪೋರ್ ಯೂಸ್ ಮಾಡಿರೋ ಥರನೇ ಇದೆ. ಆ ಗಾಡಿನ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಹಾಕಿ ಟಕ್ 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 ಅಂತ, ಬ್ರೋ ತುಂಬ ಇಂಟ್ರೆಸ್ಟ್ ಆಗಿದ್ದೀವಿ ನಾವು ನೋಡಬೇಕು ಅಂತ ವೀಡಿಯೋನ. ಅದರಲ್ಲಿ ತುಂಬ ಹೆವಿಯಾಗಿ ಕಾಯ್ತಾ ಇದ್ದಾರೆ, ಲೈಕ್ ಆ ಗಾಡಿ ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಂಡಿದ್ದಾರೆ, ತುಂಬಾ ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟು ಬ್ಯಾಟ್ರಿ ತೋರಿಸ್ತೀನಿ ಎಲ್ಲಿದೆ ಏನು ಕತೆ ಅಂತ. ನಾರ್ಮಲಾಗಿ ಫೆಸಿನೋ ಡಿಕ್ಕಿ ಬಂದುಬಿಟ್ಟು ಒಂದು ಸ್ವಲ್ಪ ಡಿಸೈನ್ ಎಲ್ಲ ಡಿಫ್ರೆಂಟ್ ಆಗೆಲ್ಲ ಇದೆ. ಸೊ ಆದ್ದರಿಂದ ಇದು ಒಂದು ಸ್ವಲ್ಪ ಕರ್ವ್ ಬರುತ್ತೆ ಇಲ್ಲಿ, ಇಲ್ಲಿ ನೋಡ್ಬೋದು ಇಲ್ಲಿ ಬ್ಯಾಟ್ರಿಗೆ ಎತ್ತು ತೋರಿಸ್ತೀನಿ ನೋಡಿ, ಒಂದು ಸ್ವಲ್ಪ ಕರ್ವ್ ಬಂದಿದೆ ಇಲ್ಲಿ ಬೆಂಡಿಂಗ್ಗೆ. ಏನಕ್ಕೆ ಅಂದರೆ ನಿಮ್ಗೆ ಯಾವ ಥರ ಅಂದರೆ ಈ ಜಾಗಕ್ಕೆ ಸೂಟ್ ಆಗುತ್ತೆ ಆ ಥರ ಇದಕ್ಕೆ ರೆಡಿ ಮಾಡಿದ್ದಾರೆ. ಇಲ್ಲಿ ಡಿ ಪಿ ಇದೆ, ಬೇಡದೇ ಟೈಮಲ್ಲಿ ಇದನ್ನು ನೀಟಾಗಿ ಹಿಂಗೆ ಬಿಚ್ಚಿಕ್ಬಿಡ್ಬೋದು, ಇಲ್ಲಾಂದರೆ ಡಿ ಪಿ ಆಫ್ ಮಾಡ್ಬೋದು, ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಡಿ ಪಿ ಆಫ್ ಮಾಡ್ಬೋದು. ಬ್ಯಾಟ್ರಿ ಎಲ್ಲ ನೀಟಾಗಿ ಕರೆಕ್ಟಾಗಿ ಪ್ಯಾಕ್ ಮಾಡಿ
ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದ ನೋಡಿ. ಸೊ ಏನು ಅಂತ ಏನು ಶೇಕಿಂಗ್ ಈಕಿಂಗ್ ಎಲ್ಲ ಏನೂ ಅನಿಸಲ್ಲ, ಶೇಕ್ ಮಾಡೋ ಗಾಡಿನೇ ಶೇಕ್ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ಪೆಟ್ರೋಲ್ಗೆ ಬೇಕಾ ಪೆಟ್ರೋಲ್ಗೂ ಯೂಸ್ ಮಾಡ್ಕೋಬಹುದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ನಾರ್ಮಲ್ ಆಗಿ ಇಂಥ ಗಾಡಿಗಳನ್ನೆಲ್ಲ ಏನಕ್ಕೆ ಮಾಡಿಸ್ಕೋಬೇಕು ಅಂದರೆ, ನಾರ್ಮಲ್ ಆಗಿ ಪೆಟ್ರೋಲ್ ರೇಟ್ ನೋಡ್ತಾ ಇದ್ದೀರಾ ಇವಾಗ, ಪ್ರೆಸೆಂಟು 111-112 ರೂಪಾಯಿ ಇದೆ. ಸೊ ಅಷ್ಟು ಕೊಟ್ಟು ಓಡಾಡೋದಕ್ಕಿಂತ ಎಲೆಕ್ಟ್ರಿಕ್ ಗಾಡಿ ತೊಗೋಬೋದು. ಈ ಥರ ಕನ್ವರ್ಟ್ ಮಾಡಿಸ್ಕೊಂಡ್ರೆ ಇನ್ನೂ ಯೂಸ್ ಆಗುತ್ತೆ. ಇವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತಲ್ಲ, ಈ ಥರ ಮಾಡಿಸ್ಕೊಂಡ್ರೆ ಇಲ್ಲ ಎಲೆಕ್ಟ್ರಿಕ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಆನ್ ಮಾಡಿ ಮೋಟ್ರ್ ಓಡೋದನ್ನ ತೋರಿಸ್ತೀನಿ ನೋಡಿ. ಏನಿಲ್ಲ, ಶಿಸ್ತಾಗಿ ಟಚಿಗೆ ಕಂಟಿಂಗ್ ಪ್ಲಸ್ ಮಾಡೋದು ಅಷ್ಟೇ. ಈ ಕಡೆ ಬರೋದು ನೋಡಿ ನೋಡಿ. ಓ ಓ ಓ ಓ ಓ ಓ ಓ ಓ ಓ, ಯಾವ ರೇಂಜ್ ಓಡ್ತಾ ಇದೆ ನೋಡಿ. ಅಲ್ಲ ಸಾಕಾದಾಗ ಹೋಗ್ತಾ ಇದೆ. ಸೊ ಮೋಡ್ ಗೀಡೆಲ್ಲ ಏನೂ ಇಲ್ಲ ಇದರಲ್ಲಿ. ಸ್ಪೋರ್ಟ್ಸ್ ಮೋಡು, ಆ ಮೋಡು, ಈ ಮೋಡು ಎಲ್ಲ ಬರುತ್ತೆ. ಫಸ್ಟು ನಾವು ತುಂಬ ಬೇರೆ ಬೇರೆ ವೀಡಿಯೋಸ್ ಮಾಡಬೇಕಾದ್ರೆ ಸ್ಪೋರ್ಟ್ಸ್ ಮೋಡೆಲ್ಲ ಹಾಕ್ತಾ ಇದ್ವಿ, ರಿವರ್ಸ್ಗೆಲ್ಲ ಹಾಕ್ತಾ ಇದ್ವಿ. ಅದು ಕಸ್ಟಮರ್ ಕನ್ವೀನಿಯೆಂಟು. ಬಟ್ ಈ ಕಸ್ಟಮರು ನಮ್ಗೆ ಅವೆಲ್ಲ ಏನು ಬೇಡ, ನಾವು ಜಸ್ಟ್ ಸಿಟಿ ಓಡಾಡೋಕ್ಕೆ ಸಾಕು. ಇಷ್ಟೇ ಇಷ್ಟು ತುಂಬ ಜಾಸ್ತಿ ಆಗೋಯ್ತಿವೆಲ್ಲ ನಮಗೆ ಒಂದು. ಸೊ ನಾರ್ಮಲ್ ಒಂದು ಮೋಡ್ ಕೊಟ್ಟಿದ್ದೀವಿ ಅಷ್ಟೇ. ನಾರ್ಮಲ್ ಇಕೋ ಮೋಡ್ ಥರನೇ ಒಂದು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ಅಷ್ಟೇ. ಒಳ್ಳೆ ಲೋಡೆಲ್ಲ ಎಳೆಯುತ್ತೆ, ಲಗೇಜು ಅದು ಇದು ಎಲ್ಲ ಹಾಕ್ಕೊಂಡು ಮನೆ ಹತ್ರ ಸುತ್ತಾಡೋದಕ್ಕೆ. 2-in-1 ಪೆಟ್ರೋಲ್ ಇರಬೇಕಾದ್ರೆ ಪೆಟ್ರೋಲು, ಈ ಕಡೆ ಎಲೆಕ್ಟ್ರಿಕ್ ಬೇಕಂದ್ರೆ ಎಲೆಕ್ಟ್ರಿಕ್ ಎರಡೂ ಯೂಸ್ ಮಾಡ್ಕೋದು. ಪೆಟ್ರೋಲು ಮತ್ತು ಎಲೆಕ್ಟ್ರಿಕ್ ಎರಡೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ಥರ ಮಾಡಿಸ್ಕೊಂಡ್ರೆ. ಚೆನ್ನಾಗಿದೆಲ್ಲ. ಸೊ ಸಕ್ಕ ಸ್ಪೀಡಾಗಿ ಹೋಗುತ್ತೆ. ಸೊ ಇದನ್ನು ಓಡಿಸಿ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ. ನಾರ್ಮಲಾಗಿ ಫೆಸಿನ ಒಂದು ಸ್ವಲ್ಪ ವೆಯ್ಟ್ ಅನಿಸುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಈ ಸ್ವಲ್ಪ ಸಾಮಾನುಗಳೆಲ್ಲ ಬಂದು ಅದಕ್ಕೆ ಇನ್ನೊಂದು ಸ್ವಲ್ಪ ವೆಯ್ಟ್ ಅನಿಸುತ್ತೆ ಓಡಿಸ್ಬೇಕಾದ್ರೆ. ನನಗಂತೂ ಸೀರಿಯಸ್ ಆಗಿ ಅನ್ನಿಸ್ತು. ಸೊ ಬನ್ನಿ ಓಡಿಸೋಣ. ಓಕೆ, ಇವಾಗ ಆನ್ ಮಾಡೋಣ. ಓಕೆನಾ? ಬೇಕು ಅಂದರೆ ಈ ಕೀನ ತೆಗೆದುಬಿಟ್ಟು ಕೀ ಹಾಕ್ಕೊಂಡು ಆನ್ ಮಾಡಿಕೊಂಡ್ರೆ ಅವಾಗ ಸ್ಪೀಡೋಮೀಟ್ರೆಲ್ಲ ವರ್ಕ್ ಆಗುತ್ತೆ, ಇಲ್ಲಾಂದರೆ ಸ್ಪೀಡೋಮೀಟ್ರ್ ವರ್ಕ್ ಆಗಲ್ಲ. ಸೇಮ್ ನಿಮಗೆ ಎಲೆಕ್ಟ್ರಿಕ್ಕಿಗೂ ಪೆಟ್ರೋಲ್ಗೂ ಅಂತ ಏನು ಡಿಫ್ರೆನ್ಸ್ ಅನ್ಸೋ ಥರ ಏನು ಹೋಗ್ತಾ ಇಲ್ಲ. ಸೇಮ್ ನಾರ್ಮಲ್ ಪೆಟ್ರೋಲ್ ಗಾಡಿ ಥರನೇ ಹೋಗ್ತಾ ಇದೆ, ಬಟ್ ನಿಮಗೆ ಎಲೆಕ್ಟ್ರಿಕ್ ಫೀಲ್ ಕೊಡುತ್ತೆ ನೋಡಿ. ಒಂದು 40-45 ಎಲ್ಲ ಹೋಗ್ತಾ ಇದೆ. ಸೊ ಪೀಸ್ ಅಂತಲೇ ಹೇಳ್ಬೋದು ಮನೆ ಹತ್ರ ಸುತ್ತಾಡೋದಕ್ಕೆ. ಸೇಮ್ ಇವ್ರು ಮಾಡಿಸ್ಕೊಂಡಿರೋದು ಬಂದುಬಿಟ್ಟು ಒಂದು 45-50 ಏಜ್ ಆಗಿರೋದು ಅಂದ್ಕೋತೀನಿ. ನೋಡಿದಾಗ ಅನಿಸುತ್ತೆ, ಇನ್ನೂ ಕಮ್ಮಿ ಆಗಿದೆ, ಬೇಜಾರು ಮಾಡ್ಕೊಬಿಡಿ ಸರ್. ಆದರೆ ಅಂಥವ್ರಿಗೆ ಈ ಗಾಡಿ ಬೆಸ್ಟು, ಯಾಕಂದರೆ ಮನೆ ಹತ್ರನೇ ಸುತ್ತಾಡೋದಕ್ಕೆ ಅಂಥವಿಂಥವಕ್ಕೆ ಎಲ್ಲ ಚೆನ್ನಾಗಿದೆ. ಮತ್ತು ಡೈಲಿ ಕಮ್ಯೂಟ್ ಮಾಡೋದಕ್ಕೆ, ಲಗೇಜ್ ತರೋದಕ್ಕೆ, ಇಲ್ಲಾಂದರೆ ನಿಮ್ಮ ಸ್ಟೋರ್ ಏನಾದರೂ ಇತ್ತು ಅದಕ್ಕೆ ನಾವು ಡೈಲಿ ಲಗೇಜ್ ತರಬೇಕು, ಒಂದು 100 kg 200 kg ಅಂದರೆ ಎಲ್ಲ ಆರಾಮಾಗಿ ಲಗೇಜ್ ಹಾಕೊಂಬರ್ಬೋದು. ಇಂಥ ಗಾಡಿಗಳಿಗೆ ಮುಂದೆ ಒಂದು 2-3 ಅಕ್ಕಿ ಮೂಟೆಗಳೆಲ್ಲ ಆರಾಮಾಗಿ ಹಾಕೋಬರ್ಬೋದು, ಏನೂ ಆಗಲ್ಲ. ನಾನು ಏತರಲ್ಲೇ ಹಾಕ್ತೀನಿ, ಸೊ ಏನೂ ಆಗಲ್ಲ. ಸೊ ನೋಡಿ ಇಲ್ಲೂ ಅಷ್ಟೇ, ಎಷ್ಟು ನೀಟಾಗಿ ಹತ್ತುತ್ತಾ ಇದೆ. ಅಪ್ಪು ಅವೆಲ್ಲ ಏನು ಹತ್ತಲ್ಲ, ಅವೆಲ್ಲ ಏನಿಲ್ಲ. ಏನಂದರೆ ಸ್ವಲ್ಪ ಟ್ರಾಟಲ್ ಒಂದು ಸ್ವಲ್ಪ ಟೈಟ್ ಇದೆ, ಅದೊಂದು ಸ್ವಲ್ಪ ಅವ್ರು ಕೆಲಸ ಮಾಡಬೇಕು ಅದ್ರ ಬಗ್ಗೆ. ಸೊ ನೆಕ್ಸ್ಟು ಬರೋ ಗಾಡಿಗಳಲ್ಲೆಲ್ಲ ಇನ್ನೂ ಚೆನ್ನಾಗಿ ಟ್ರಾಟಲ್ಸ್ ಎಲ್ಲ ರೆಸ್ಪಾನ್ಸ್ ಇರುತ್ತೆ. ಟ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದರೆ ಇನ್ನೂ ಸೂಪರಾಗಿರುತ್ತೆ ಗಾಡಿ. ಸೊ ಟ್ರಾಟಲ್ ರೆಸ್ಪಾನ್ಸ್ ಒಂದು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ಥರ ಗಾಡಿಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದೊಂದು ಸ್ಮಾಲಾಗಿ ಪಟಕ್ಕಂತ ಕಮೆಂಟ್ ಹಾಕ್ಬಿಡಿ. ನಾರ್ಮಲಾಗಿ ಈ ಥರ ಎಲ್ಲ ಬರೀ ಹಿಂದೀಲಿ, ಇಂಗ್ಲೀಷಲ್ಲಿ, ಇಲ್ಲ ಅಂದರೆ ತಮಿಳು, ತೆಲುಗು, ಮಲಯಾಳಮು ಅಂಥ ಕಡೆಯೇ ಕಂಟೆಂಟ್ಸ್ ನೋಡ್ತಾ ಇರ್ತೀರ. ಸೊ ಕನ್ನಡದಲ್ಲಿ ಈ ಥರ ಲೈಕ್ ಹಬ್ ಮೋಟರು ಇಲ್ಲ ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಅಂತಲೇ ಅಲ್ಲ, ಡಿಫ್ರೆಂಟಾಗೆಲ್ಲ ಕ್ರಿಯೇಟಿವ್ ಕಂಟೆಂಟ್ಸ್ ಏನಕ್ಕೆ ಕೊಡಲ್ಲ ಅಂದರೆ ನಮ್ಮವ್ರ ಮೇಜರಾಗೆಲ್ಲರೂ ಬೇರೆ ಲ್ಯಾಂಗ್ವೇಜ್ನೇ ಸಪೋರ್ಟ್ ಮಾಡೋಕೆ ಹೋಗ್ತಾರೆ. ಸೊ ನಮ್ಮ ಕನ್ನಡ ಲ್ಯಾಂಗ್ವೇಜ್ನ ಸಪೋರ್ಟ್ ಮಾಡಿ ನನ್ನೊಬ್ಬನೇ ಅಂತಲೇ ಅಲ್ಲ, ಡಿಫ್ರೆಂಟಾಗಿ ಯಾರೇ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲ ಥರ ಕ್ರಿಯೇಟಿವ್ ವೀಡಿಯೋಸು ನಮ್ಮ ಕನ್ನಡದಲ್ಲಿ 100% ಬರುತ್ತೆ. ಸುಮ್ಮನೆ ಕ್ಯಾಮ್ರಾ ಮುಂದೆ ಡಿಂಗ್ಚಿಕ್ ಡಿಂಗ್ಚಿಕ್ ಅಂತ ಡ್ಯಾನ್ಸ್ ಆಡೋದು, ಇಲ್ಲಾಂದರೆ ಸುಮ್ಮನೆ ಮಕ್ಕ ತೋರಿಸ್ಕೊಂಡು ಏನೋ ವ್ಲಾಗ್ ಮಾಡೋದು, ಖಾಲಿ ಪಲಾವ್ಗಳು, ಅಂಥವ್ರಿಗೆಲ್ಲ ಸಪೋರ್ಟ್ ಮಾಡೋ ಬದಲು ಕ್ರಿಯೇಟಿವಾಗಿ ಡಿಫ್ರೆಂಟಾಗಿ ಏನೋ ಕಂಟೆಂಟ್ ಜನಕ್ಕೆ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀವಿ, ಎಫರ್ಟ್ ಹಾಕಿ ಮಾಡ್ತಾರೆ ಗೊತ್ತಾ, ಅಂಥವ್ರಿಗೆ ತೋರಿಸಿದ್ರೆ ನಿಮ್ಮ ಸಪೋರ್ಟ್ನ ಸೀರಿಯಸ್ಸಾಗಿ ಕನ್ನಡದಲ್ಲಿ ನೀವು ಎಲ್ಲ ಲ್ಯಾಂಗ್ವೇಜಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಥರ ಕಂಟೆಂಟ್ಸು ನಮ್ಮ ಕನ್ನಡದಲ್ಲಿ ಸಿಕ್ಕೇ ಸಿಗುತ್ತೆ ಸೀರಿಯಸ್ಸಾಗಿ. ಅದಂತೂ 100% ತಮಾಷೆನೇ ಅಲ್ಲ, ಯಾಕಂದರೆ ನಾನೇ ನೋಡಿದ್ದೀನಿ ಎಷ್ಟೊಂದು ಜನ ಯೂಟ್ಯೂಬರ್ಸು ಸೀರಿಯಸ್ಸಾಗಿ ಎಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಿರ್ತಾರೆ, ಬಟ್ ಅವ್ರಿಗೆ 200-150 ಆ ಥರ ವ್ಯೂಸ್ ಇರುತ್ತೆ. ಬಟ್ ನಾನೇ ನೋಡಿದ್ದೀನಿ ಫ್ರೇಮಿಂಗ್ಸು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಏನು ಸಕ್ಕತ್ತಾಗಿರುತ್ತೆ, ಬಟ್ ರೀಚ್ ಸಿಗಲ್ಲ, ನಮ್ಮ ಸಪೋರ್ಟ್ ಸಿಗ ನೋಡಿದ ತಕ್ಷಣ ಏನೋ ಕೊಯ್ತಾವನೆ. ನಾನು ಹಿಂದಿ ಹೋಗೋ ಒಂದು ನೋಡ್ತೀನಿ ಬ್ರೋ, ನಾನು ತಮಿಳು ಒಂದು ನೋಡ್ತೀನಿ ಮಚ್ಚಾ, ಏನು ಸಕ್ಕತ್ತಾಗಿ ಮಾಡ್ತಾನೆ ಗೊತ್ತಾ, ಎಲ್ಲೆಲ್ಲ ಹೋಗ್ತಾನೆ ಗೊತ್ತಾ. ಗುರು ನಮ್ಮ ಕನ್ನಡದವರು ಹೋಗ್ತಾರೆ, ನಮ್ಮ ಕನ್ನಡದವರು ಕ್ರಿಯೇಟಿವಾಗಿ ಮಾಡ್ತಾರೆ, ನಮ್ಮ ಕನ್ನಡದವರು ಚೆನ್ನಾಗಿ ಮಾಡ್ತಾರೆ, ನೀವು ನೋಡ್ಬೇಕು ಅಷ್ಟೇ. ನಮ್ಮದೆಲ್ಲ ಚೆನ್ನಾಗಿ ಮಾಡಲ್ಲ ಮಚ್ಚ ಅಂತೆಲ್ಲ ಹೇಳಿಬಿಟ್ಟು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನು ಸೀರಿಯಸ್ಸಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಸರ್ಕಲ್ ಎಷ್ಟೊಂದು ಜನ ಸೇಮ್ ನಾವು ಮಾಡೋ ಕಂಟೆಂಟ್ಸು, ನಮ್ಮ ಕನ್ನಡದವ್ರು ಮಾಡೋ ಕಂಟೆಂಟ್ಸ್ನೇ ಬೇರೆ ಲ್ಯಾಂಗ್ವೇಜಲ್ಲಿ ನೋಡ್ತಾರೆ. ಅದನ್ನು ಸ್ಟಾಪ್ ಮಾಡಿ ನೀವು ಕನ್ನಡದವ್ರಿಗೆ ಯಾವಾಗ ಸಪೋರ್ಟ್ ಮಾಡ್ತೀರಾ, ನಿಮಗೆ
ಎಲ್ಲ ಥರ ಕಂಟೆಂಟ್ಸು ಕನ್ನಡದಲ್ಲಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಇದು ಮಾಡಿ ಈಗ ನೋಡಿ ನಮ್ಮ ಕೆ ಜಿ ಎಫ್ ಯಾವ ಥರ ಹೋಗ್ತದೆ ಹಂಗೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಸು ಹೋಗ್ಬೇಕು ಎಲ್ಲದೂ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡ್ಬೇಕು. ಏನು ಗುರು ಈ ಥರ ಎಲ್ಲ ಹೋಗ್ತಾರೆ, ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ, ಚೆನ್ನಾಗಿ ಹೋಗ್ತಾರೆ, ಆ ಥರ ಇರಬೇಕು. ಸೊ ಆ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ನನ್ನೊಬ್ಬನಿಗೆ ಸಪೋರ್ಟ್ ಮಾಡಿ, ನನಗೆ ಎಲ್ಲ ಮಾಡಿ, ನಾನೊಬ್ಬನೇ ಬೆಳಿಬೇಕು ಏ ಅಂಥದ್ದು ಇಲ್ಲ ಗುರು, ಎಲ್ರಿಗೂ ಸಪೋರ್ಟ್ ಮಾಡಿ. ನೋಡಿ ಸೀರಿಯಸ್ ಆಗಿ ನನಗೂ ಅಂತೂ ಒಂದು 7-8 ಮಂತ್ಸಲ್ಲಿ ಈ ರೇಂಜ್ ಗ್ರೋತ್ ಬಂದಿರೋದು ನಿಮ್ಮ ಸಪೋರ್ಟಿಂದನೇ. ನಾನು ಸಪೋರ್ಟ್ ನೀವು ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದೂ ಬೇರೆಯವ್ರಿಗೂ ಹಂಗೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಎಲ್ಲ ಒಂದೇ ರೇಂಜ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಅಂತ ಬಂತು ಅಂದರೆ ಮಾತಾಡಿಸಿದವರೆಲ್ಲ 30,000-40,000 ಸಬ್ಸ್ಕ್ರೈಬರ್ಸಲ್ಲಿದ್ದು ಅಂದರೆ ಏನು ಗುರು ಎಲ್ಲ ಈ ರೇಂಜಿಗೆ ಸಪೋರ್ಟ್ ಇದೆ ಇವ್ರ ಕಡೆ. ಅವ್ನು ನೋಡು ಲಕ್ಷ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಅಂದರೆ ಇವರೆಲ್ಲ ಯಾರನ್ನೇ ಮಾತಾಡ್ಸೋದು 30,000-20,000 ಅವರೇ, ಏನು ಸಪೋರ್ಟ್ ಸಿಗುತ್ತಲ್ಲ ಅಂದಾಗ ಮಾಡೋ ಕಂಟೆಂಟ್ಸೇ ಡಿಫ್ರೆಂಟು. ಯಾವನೇ ಆಗಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ವೀಡಿಯೋಸ್ ಮಾಡ್ತಾನೆ, ಈಗ ಟ್ರಿಪ್ಗೆ ಹೋದರೆ ಮಿನಿಮಮ್ ಒಂದು ನಿಮ್ಗೆ 10,000-15,000 ಆಗುತ್ತೆ. 15,000 ಕೊಟ್ಟು ಅವ್ನು 50, 100, 200, 300 ವ್ಯೂಸ್ ತೊಗೋತಾನೆ ಅಂದರೆ ಅವನಿಗೂ ಬೇಜಾರಾಗಲ್ವಾ? ಸೊ ಅದಕ್ಕೆ ಸೊ ಜಾಸ್ತಿ ಕುಯ್ಯೋದು ಬೇಡ. ಗಾಡಿ ಬಗ್ಗೆ ಹೇಳ್ತೀನಿ, ಅದೇ ಹೇಳಿದ್ನಲ್ಲ, ಈ ಥರ ಸಪೋರ್ಟ್ ಎಲ್ಲ ಕೊಡ್ತಾ ಇದೆ, ನೆಕ್ಸ್ಟ್ ಎಲ್ಲ ಕಂಟೆಂಟ್ಸ್ ಎಲ್ಲ ಸೂಪರಾಗಿ ಬರ್ತಾ ಇರುತ್ತೆ, ನನ್ನ ಚಾನಲಲ್ಲೂ ಬರುತ್ತೆ. ಸೊ ನನ್ನ ಚಾನಲೀಗ 50,000 ಗಡಿಯಲ್ಲಿ ಎಲ್ಲೋ ಒಂದು ಕಡೆ ನಿಂತಿದ್ದೀನಿ, ಸ್ಟಕ್ ಆಗಿಬಿಟ್ಟಿದ್ದೀನಿ. ಒಂದ್ಸಲ ಹಂಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ. 50,000 ಬೇಗ ಮಾಡೋಣ, 50,000 ಏನಾದರೂ ಸ್ಪೆಷಲಾಗಿ ಮಾಡೋಣ, ಡಿಫ್ರೆಂಟಾಗಿ ಮಾಡೋಣ. ಸೊ ಇದು ಓಡಿಸೋದಕ್ಕಂತೂ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ ನನಗೆ, ನೋಡಿ ಸೂಪರ್ ಅಂತಲೇ ಹೇಳ್ಬೋದು. ನಿಮಗೆ ನಾರ್ಮಲ್ ಗಾಡಿ ಓಡಿಸ್ದಂಗೆ ಅನ್ನಿಸ್ತಾ ಇದೆ, ಏನು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಬ್ರೇಕ್ಸು ಅಷ್ಟೇ, ಓ ನೋಡಿ ಏನು ಸಕ್ಕತ್ತಾಗಿ ನಿಂತ್ಕೊಳ್ಳುತ್ತೆ, ಬ್ರೇಕ್ಸ್ ಎಲ್ಲ ಇಲ್ಲ, ನಿಂತ್ಕೊಳ್ಳಲ್ಲ, ಅವೆಲ್ಲ ಏನೂ ಇಲ್ಲ, ಸಕ್ಕತ್ತಾಗೋಗುತ್ತೆ. ಪೆಟ್ರೋಲಲ್ಲೂ ಬೇಕಾಗಿ ಹೋಗ್ಬೋದು. ಇದು ಎಲೆಕ್ಟ್ರಿಕ್ ನೋಡಿ, ಬ್ಯಾಟ್ರಿ ಫ್ಲಕ್ಚುಯೇಟ್ ಆಗ್ತಾಯಿರುತ್ತೆ. ಅಲ್ಲಿ ಮನೆ ಹತ್ರ ಇರಬೇಕಾದ್ರೆ 75 ತೋರಿಸ್ತಾ ಇತ್ತು, ಸಡನ್ನಾಗಿ 43 ಆಗಿದೆ. ಎಕ್ಸಲೇಟ್ರ್ ಬಿಟ್ಬಿಟ್ಟು 1-2 ನಿಮಿಷ ಆದಮೇಲೆ ನೋಡ್ತೀನಿ, ನೋಡಿ 55 ಹೆಂಗೆ 60. ಅದೇನಾಗುತ್ತೆ ಅಂದರೆ ಬ್ಯಾಟ್ರಿ ಫ್ಲಕ್ಚುಯೇಟ್ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಗೇನು ಅನಿಸುತ್ತೆ ಈ ಥರ ಪೆಟ್ರೋಲ್ ಮತ್ತು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಳ್ಳೋ ಗಾಡಿಗಳ ಬಗ್ಗೆ ಮತ್ತು ಪ್ಯೂರ್ ಎಲೆಕ್ಟ್ರಿಕ್ ಬಗ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅವೆಲ್ಲ ಏನು ಅನಿಸುತ್ತೆ, ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಟಾರ್ ಪಟಾರ್ ಅಂತ ಹಂಗೆ ಒಂದು ಲೈಕ್ ಹಾಕ್ಬಿಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.